الو عرف راني مسكرا مسكرا نعم عندما الواتساب نحيس كيسيدات المتاية سمياء يتوالي ومتيا لما خلصا مليا عند الجمود اللي لما تدتا يعني برهدين دا دتا سريا يعني برهدين دا عمارا هم بيدي عمارا كدير كنا شمسي كتا وشتلا غرطا عمارا هم بيدي عمارا كدير كشتا إلا عدلنا ಅಕ್ಕಿ ಬಿಟ್ಟು ಈ ಕಡೆ ಹಾಕಬೇಕು ದಯವಿಟ್ಟು ತಾವು ಏನೋ ಸಜೆಸ್ಟ್ ಮಾಡಬೇಕು ಹೆಂಗೆ ಮರನ ಉಳಿಸ್ಕೋಬಹುದು ಮರ ಏನು ಸಮಸ್ಯೆ ಆಗ್ಬಾರ್ದು ಅನ್ನೋ ರೀತಿನಲ್ಲಿ ಮರ ಕಡಿಬಾರ್ದು ಕಡಿಯೋ ಉದ್ದೇಶ ಇಲ್ಲವೇ ಇಲ್ಲ ಇರೋ ಜಾಗದಿಂದ ನಾರ್ತ್ ಈಸ್ಟ್ ಪಾರ್ಕಿಂಗ್ ಕಡೆ ಬಂದಿದೆ ಅದನ್ನ ನಾರ್ತ್ ವೆಸ್ಟ್ಗೆ ಶಿಫ್ಟ್ ಮಾಡಬೇಕು ಸಣ್ಣ ಡೈಮೆನ್ಷನ್ ಇಪ್ಪತ್ತೈದು ಅಡಿನೇ ಇರೋದು ರೋಡ್ಗೆ ಅದನ್ನ ಆ ಕಡೆ ಶಿಫ್ಟ್ ಮಾಡಬೇಕು ಅದಕ್ಕೆ ಮರಕ್ಕೆ ಏನು ತೊಂದರೆ ಆಗ್ಬಿರೋಂಗ್ ಏನಾದ್ರೂ ಒಂದು ಇದೆಯಾ ಶಿಫ್ಟ್ ಮಾಡೋ ತರದ್ದು ಇಲ್ಲ ಶಿಫ್ಟ್ ಮಾಡ್ಬಿಡ ಏನಾಗಲ್ಲ ಇರೋ ಜಾಗದಲ್ಲಿ ಇರ್ಲಿ ಹೌದಾ ಪಾರ್ಕಿಂಗ್ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಗೆ ಬಂದಿದೆ ಅವ್ರ ಹತ್ರ ಬರ್ಲಿ ಬಿಡು ವಾಸ್ತು ಮರಕ್ಕೆ ಮೀರದ ವಾಸ್ತು ಇಲ್ವೋ ಎಲ್ಲಿ ಬೇಕೋ ಅಲ್ಲಿ ಪಾರ್ಕ್ ಮಾಡ್ಕೊ ಮರನ್ ಮಾತ್ರ ಇದ್ದ ಜಾಗದಲ್ಲಿ ಶಿಫ್ಟ್ ಮಾಡ್ಬಿಡ ಆಯ್ತು ಎರಡು ಮರ ಇದೆ ಅವ್ರ ಹತ್ರ ಒಂದು ಯಾವ್ದೋ ಮರ ಗೊತ್ತಿಲ್ಲ ದೊಡ್ಡದಾಗಿದೆ ಇನ್ನೊಂದು ಯಾವ್ದೊಂದು ಮರ ಬರ್ತಾ ಇದೆ ಹಾಗಾಗಿ ನಾನು ತಮ್ಮನ್ನ ಕೇಳ್ತಿದ್ದೆ ಶಿಫ್ಟ್ ಮಾಡ್ಬೋದು ಅಂತೂ ಮುಟ್ಟಿದ್ರೆ ನಿನ್ಗೆ ದೋಷ ಬೆಳೆಸಿದ್ರೆ ನಿನ್ಗೆ ಪುಣ್ಯ ಇಂತ ಸೈಟ್ ನೂರು ತಗೋಬಹುದು ಆ ಔದುಂಬರ ತೊಂದ್ರೆ ಮಾಡ್ಕೋಬಿಡ ಯಾವ್ದಕ್ಕೂ ತೊಂದ್ರೆ ನೂರು ತಗೋಬಹುದು ಹತ್ತು ಮನೆ ಚೇಂಜ್ ಆಗ್ಬೋದು ನೀನ್ ತುಂಬಾ ಬೆಳಿಬಹುದು ಲೈಫ್ ಅಲ್ಲಿ ಆದ್ರೆ ಇನ್ನೊಬ್ಬರ ಬೆಳವಣಿಗೆಗೆ ಅಡ್ಡ ಬರ್ಬೇಡ ಇಲ್ಲ ಸರಿ ಇದೇ ನನಗೆ ಇದು ವೇದವಾಕ್ಯ ಮರ ಮುಟ್ಟಲ್ಲ ಮರ ಮರನೇ ನಮ್ಮ ರೆಫರೆನ್ಸ್ ನಾನು ಅದಕ್ಕೆ ತಕ್ಕಂತೆ ಬದುಕ್ತೀನಿ ಹೌದು ಅದು ಏನಂತದ್ದೇನಿಲ್ಲ ಅದು ನಿನಗೆ ತಕ್ಕಂಗೆ ಬದುಕ್ತಾ ಇದೆ ಆ ಸುಂದರ್ಯ ನೋಡು ಬೇಕಾದ್ರೆ ಒಂದ್ಸಲ ವ್ಯೂ ಪಾಯಿಂಟ್ ನೋಡು ಆ ಮರ ಅಲ್ಲಿದ್ರೇನೆ ಸುಂದರ ಮತ್ತೆ ಇನ್ನೊಂದು ದೇವ ಮೂಲೆಯಲ್ಲಿ ನೀರನ್ನ ಎಳಿತಾ ಇರುತ್ತದು ತುಂಬಾ ಒಳ್ಳೇದು ಔದುಂಬರ ಅಷ್ಟು ಶ್ರೇಷ್ಠ ನಾನು ಅದಕ್ಕೆ ಕಂಪೇರ್ ಮಾಡಕ್ಕಲ್ಲ ದತ್ತಾತ್ರೇಯ ಇರ್ತಾರ ಅದರಲ್ಲಿ ಸಣ್ಣದಾಗಿ ಬರ್ತಾ ಇದೆ ಹಾಗಾಗಿ ನಾನು ಈ ಕಾಂಟ್ರಾಕ್ಟರ್ ಹೇಳಿದೀನಿ ಏನಾದ್ರೂ ನಾನು ನಮ್ಮ ಇವರ ಹೇಳ್ತೀನಿ ಕಾರ್ ಎಲ್ಲಿ ಬೇಕಾದ್ರೆ ನಿನ್ ಕಾರ್ಗಳ ಮೇಲೆ ಕಾರ್ಗಳು ಬರುತ್ತೋ ಮರಗಳ ತಂಟೆಗೆ ಹೋಗ್ಬಿಡುವ ಇಲ್ಲ ಇಲ್ಲ ಅವ್ರ ಹತ್ರ ಅದಕ್ಕೆ ನಾವು ನಿಮ್ಮನ್ನ ಫಾಲೋ ಮಾಡ್ತಾ ಇದೀನಿ ನಿಮ್ಮನ್ನ ಈಗ ಒಬ್ಬಂತಿ ಆಗೋಗಿದ್ದೀರಾ ನೀವು ಎಲ್ಲಾರು ನಿಮ್ಮನ್ನ ದೂಷಿಸೋರೆ ಏನ್ ಹೇಳಿ ನೀವು ನಿಸ್ವಾರ್ಥವಾಗಿ ಐದ್ ಜನ ಹೆಣ್ಮಕ್ಳನ್ನ ಬಯಸ್ಕೊಂಡು ಇದೀರಲ್ಲ ಅವ್ರ ಹತ್ರ ನಾನ್ ಅಟ್ಲೀಸ್ಟ್ ನಾನು ಅಷ್ಟು ನಿಮ್ ಕನ್ಸರ್ನ್ ತೋರಿಸ್ಬಾರ್ದ ಐದ್ ಜನನ್ ಬಯಸ್ಕೊಂಡು ನಿಂದಿಸ್ಕೊಂಡು ಇಷ್ಟೆಲ್ಲ ಅನ್ನಿಸ್ಕೊಂಡು ಏನ್ ನಿಮ್ಗೇನ್ ಐದ್ ಪೈಸಾ ಸಿಗ್ತಾ ಇದೆಯಾ ಇಲ್ಲ ನಮ್ಗೂ ನಮ್ಗಳಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಇದ್ರಲ್ಲಿ ಅಷ್ಟು ದರ್ಪ ಅಷ್ಟು ದುರಂಕಾರ ಅಷ್ಟು ಮೇಲ್ ಮೆರಿತಾ ಇದಾರೆ ಕೋಟ್ಯಾಂತರ ರೂಪಾಯಿ ಕೊಳಿತಾ ಇದೆ ಅಲ್ವೋ ಜೀವನದಲ್ಲಿ ಬದುಕೋದೆ ನಾವು ಮಕ್ಕಳಿಗೋಸ್ಕರ ಮಕ್ಕಳ ಗೌರವಕ್ಕೋಸ್ಕರ ಯಾರಾದ್ರೂ ಹಣಕ್ಕೋಸ್ಕರ ಮಕ್ಕಳ ಗೌರವನ ಅಡ ಇಡ್ತಾರ ಇಡಲ್ಲಪ್ಪ ಒಳ್ಳೇದಾಗಲ್ಲ ಅಷ್ಟು ನಾಲೆಜಬಲ್ ನಿಮ್ಮ ಮಕ್ಕಳು ಅಷ್ಟು ಒಂದು ಸಂಸ್ಕಾರ ಎಲ್ಲರೂ ಕಲಿಸ್ತಾ ಇರೋ ಒಂದು ದೇವಸ್ಥಾನ ಆಗ್ಲಿ ಒಂದ್ ಇದಾಗ್ಲಿ ನಿಮಗೆ ನೆನಪಿರ್ಬೋದು ನೀವು ಇಲ್ಲಿ ಗವಿಪುರಮಲ್ಲಿ ಇದ್ದಾಗ ಒಂದ್ಸಲ ನನ್ನ ದ್ವಾರಕ ಹಳೆ ದ್ವಾರಕೆಯಿಂದ ಮಸಾಲ ದೋಸೆ ತರ್ಸಕ್ ಕಳಿಸಿದ್ರಿ ಅವ್ರ ಹತ್ರ ಅದೊಂದು ಪುಣ್ಯ ಅಷ್ಟೇ ನಿಮ್ಗೆ ತಂದ್ಕೊಟ್ಟಿದ್ದೆ ಒಂದ್ಸಲ ಬೆಳಗ್ಗೆ ಬೆಳಗಿನ ಜಾವ ಹೌದು ಕಣೆ ನಂಗೆ ಅಷ್ಟು ತುಂಬಾ ಮಸಾಲ ದೋಸೆ ಅಲ್ಲ ಖಾಲಿ ದೋಸೆ ಎರಡು ಹೇಳಿದ್ರಿ ಬೆಳಗ್ಗೆ ಆಗತ್ತಾ ಅಂತ ಕೇಳಿದ್ರಿ ಆಯ್ತು ಅದೇ ಒಂದ್ ನಮ್ ಇದು ಅನ್ಕೊಂಡು ತಗೊಂಬಂದಿದ್ದೆ ಆ ಒಂದು ಸಿಕ್ತು ಯಾವಾಗ ಅವ್ರ ಹತ್ರ 94 ಅಲ್ಲಿ ಕರೆಕ್ಟ್ 94 ಇಂದ ನಿಮ್ಮನ್ ಫಾಲೋ ಮಾಡ್ತಾ ಇದೀನಿ ಆಮೇಲೆ ದಿನ ಅಂದ್ರೆ ನಿಮ್ಗೆ ಏನೋ ಸಂದರ್ಭ ಬಂದು ನೀವು ಮುಂಬೈ ಹೊತ್ತೋದ್ರಿ ಆಗ್ಲಿಲ್ಲ ತಮ್ಮನ್ ಭೇಟಿ ಆಗಕ್ಕೆ ಬಟ್ ಈಗ ಈ ಮರದ ವಿಷಯ ಬಂದಾಗ ತಮ್ಮ ನೆನಪಾಯ್ತು ಏನಾರೋ ಮಾಡಿ ಇಲ್ಲಿ ಇದನ್ನ ಇದ್ ಮಾಡಬಾರ್ದು ಅಂತ ಅನ್ನಿಸ್ತು ಹಳೆ ಮನೆ ಒಂದರಲ್ಲಿ ಮರ ಕಟ್ ಮಾಡ್ಬಿಟ್ಟಿದ್ದೆ ಅವ್ರ ಹತ್ರ ಸೊ ಆ ತಪ್ಪು ಮಾಡಬಾರ್ದು ಅನ್ನೋ ಒಂದು ಇದು ಇದರಲ್ಲಿ ಮನ್ಸ್ ಬಂದು ಈಗ ನಿಮ್ಮಿಂದ ಗೈಡೆನ್ಸ್ ಸಿಕ್ತು ನನಗೆ ನಾನು ಮರದ ತಂಟೆಗೆ ಹೋಗಲು ನಾರ್ತ್ ಈಸ್ಟ್ ಅಲ್ಲಿ ತಾವ್ ಹೇಳ್ದಂಗೆ ಎಕ್ಸಾಕ್ಟ್ ಬೋರ್ವೆಲ್ ಹತ್ರ ಇದೆ ಅವ್ರ ಹತ್ರ ಇನ್ನು ಒಳ್ಳೇದು ಬಿಡ ಬೋರ್ವೆಲ್ ನೀರ್ ಕಾರ್ಯ ಆಗೋದೇ ಇಲ್ಲ ಓಕೆ ಓಕೆ ಸೊ ಹಂಗಂದ್ರೆ ನಾನು ಇರೋ ಟ್ರಿಪ್ ಕಡೆನೆ ಇದ್ ಮಾಡ್ತೀನಿ ನಮ್ ಪುಣ್ಯ ಅಂದ್ರೆ ನೀವು ನಮ್ ಫೋನ್ ಕಾಲ್ ತಗೊಂಡಿದ್ದೀರಾ ಎಷ್ಟು ಟ್ರೈ ಮಾಡಿದೀನಿ ಅಂದ್ರೆ ಹಿಂದೆ ನಿಮ್ಗೆ ಆಗ್ಲಿಲ್ಲ ಅವಕಾಶ ಇವತ್ತು ನೋಡಿ ದತ್ತಾತ್ರೇಯ ಅನುಗ್ರಹ ಅನ್ಬೇಕು ನಿಮ್ಮ ಇದು ಸಿಕ್ತು ನನಗೆ ನಾನು ನಿಮ್ ಕಾಲೇಜ್ ಅವ್ರ ಹತ್ರ ದಯಾನಂದ ಸಾಗರ ಓದಿದ್ದು ಎಲ್ಲ ನೀವ್ ಹೇಳಿದ್ರಿ ಆಗ ಕೆಮಿಕಲ್ ಓದಿದ್ರಿ ನೀವು ಎಲ್ಲ ಒಂದು ಹೇಳಿದ್ರಿ ಸೊ ಹಾಗಾಗಿ ಒಂದು ಇವತ್ತು ಕನೆಕ್ಷನ್ ಆಯ್ತು ಅಂತಬೇಕು ಅವ್ರ ಹತ್ರ ಯಾವ್ದು ನೆನ್ಪಾಗ್ತಿಲ್ಲ ಯಾರಪ್ಪಿ ನೀನು ಆವಾಗ 94 ಅಲ್ಲೇ ನೀನು ನನ್ ನೋಡಿದ್ಯಾ ಅಂದ್ರೆ ಗವಿ ಗಂಗಾಧರ ದೇವಸ್ಥಾನದಲ್ಲಿ
ಆ ನೆನಪುಗಳೇ ನೆನಪುಗಳಲ್ಲೇನಾ, ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕುತ್ತಿದ್ರು, ಬಿಳಿ ಪಂಚೆ ಆದ್ಮೇಲೆ ಆ ವಿಭೂತಿ ಅಡ್ಡ ಲೈಟ್ ಆಗಿ ಇಟ್ಕೋತಾ ಇದ್ರಿ, ಸಿಕ್ಸ್ ಫೀಟ್ ತ್ರೀ ಇಂಚಸ್ ಪರ್ಸನಾಲಿಟಿ, ಹ್ಯೂಜ್ ಪರ್ಸನಾಲಿಟಿ ಆ ಒಂದು ಇದು. ಆಮೇಲೆ ನೀವು ಅದು ಕೈ ಎಣಿಸ್ಕೊಂಬರಕ್ ಹೇಳಿದ್ರಿ ವೀರಭದ್ರೇಶ್ವರಂದು, ಎಷ್ಟು ಕೈ ಇದೆ ಎಣಿಸ್ಕೊಂಬ, ಹಸುಗೆ ಒಂದು ಬಾಳೆಹಣ್ಣು ಕೊಟ್ಬಿಟ್ಟು ಬನ್ನಿ ಅಂತಾನು ಹೇಳಿದ್ರಿ. ನೀವ್ ಹೇಳ್ದಂಗೆ ನಾನು ಆಮೇಲೆ ಇಂಜಿನಿಯರ್ ಆದೆ, ಇಂಜಿನಿಯರಿಂಗ್ ಆಯ್ತು, ಕಂಪ್ಲೀಷನ್ ಆಯ್ತು. ಈಗ ಏನಾದ ನಮ್ಮ ತಂದೆ ತಾಯಿ ಅನುಗ್ರಹದಿಂದ ಇದ್ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಅವರ ಹತ್ರ ಮಾತಾಡಿದೀರ ತುಂಬಾ ಜನ ಬಂದ್ಬಿಟ್ಟಿದ್ರು ನಿಮ್ ಮನೆಗೆ ಅವಾಗ ತಿಳ್ಕೊಳಕ್ಕೆ ನನ್ನ ಅಂದ್ರೆ. ಅವಾಗೆಲ್ಲ ಹೆಂಗೆ ಅಂದ್ರೆ ನಿಮ್ಗೆ ಪ್ರೇರಣೆ ಆದಾಗ ಕರಿತಾ ಇದ್ರಿ, ಇಮಿಡಿಯೇಟ್ ಆಗಿ ಯಾರನ್ನೂ ಕರಿತಾ ಇರ್ಲಿಲ್ಲ, ಅಥವಾ ಟೋಕನ್ ಸಿಸ್ಟಮ್ ಇರ್ಲಿಲ್ಲ, ಸಮಯ ಬಂದಾಗ ಆಟೋಮೆಟಿಕ್ ಆಗಿ ಬನ್ನಿ ಅಂತ ಕರಿತಾ ಇದ್ರಿ. ಆ ತರ ಇತ್ತು ಸಿಚುಯೇಷನ್ ಅಲ್ಲಿ ನಿಮ್ಮ ಹಳೆ ಮನೆಯಲ್ಲಿ. ಹೌದೌದೌದೌದು. ಕೋಪ ಬರ್ತಿರ್ಲಿಲ್ಲ ನಿಮ್ಗೆ ಕಾದು ಕಾದು? ಇಲ್ಲ ಅವರ ನಿಮ್ಮ ಮನೆಯಲ್ಲಿ ಕಾಲ ಕಳೀತಾ ಇದ್ವಲ್ಲ, ಅದೇ ಒಂದು ಒಂಥರ ಆನಂದ ಆಗೋಗ್ತಾ ಇತ್ತು ನಮ್ಗೆ, ಇನ್ನಷ್ಟು ಹೆಚ್ಚು ಸಮಯ ನಿಮ್ ಜೊತೆ ಇರ್ತಾ ಇದ್ವಲ್ಲ ಅಂತ. ಸೊ ಅದೇನು ನಮ್ಗೆ ಅನ್ಸ್ತಾನೆ ಇರ್ಲಿಲ್ಲ. ಬಟ್ ಈಗ ನೀವು ಬರೀ ಮೀಡಿಯಾದಲ್ಲಿ ಸಿಗ್ತಾ ಇದ್ದೀರಾ, ಡೈರೆಕ್ಟ್ ಆಗಿ ನೀವು ನೋಡ್ಬೇಕು ಅಂದ್ರೆ ಕಷ್ಟ ಆಗ್ತಾ ಇದೆ ಅಷ್ಟೇ. ಬಟ್ ಆದ್ರೂ ಇದಕ್ಕೆ ಒಂದು ಅಂತ್ಯ ಇಷ್ಟ ದೌರ್ಜನ್ಯ ಇಷ್ಟ ಇದು. ಏನೋ ಇದು ನೀ ಎಷ್ಟೊತ್ತು ಕೂತಿದ್ದೆ ಮನೇಲಿ ಅವತ್ತು, ಜ್ಞಾಪಕ ಇದೆಯಾ? ನಾನು ಸುಮಾರು ಮಧ್ಯಾಹ್ನವರೆಗೂ ಇದ್ದೆ, ಬೆಳಗ್ಗೆ ತಿಂಡಿ ನಿಮ್ಗೆ ಹೇಳಿ, ಆಮೇಲೆ ನಿಮ್ಗೆ ತುಂಬಾ ಜನ ವಿಸಿಟರ್ಸ್ ಬಂದ್ರು, ಹೆಚ್ಚು ಕಮ್ಮಿ ನಿಮ್ದು 12:30 ಆಯ್ತು ಬೆಳಗ್ಗೆ ಬಂದಿದ್ದು, 3-4 hours ಆಗಿರ್ಬೋದು. ಗ್ರೇಟ್. ಆಮೇಲೆ ಆಮೇಲೆ ಒಂದೇ ಒಂದು ಪ್ರಶ್ನೆ ಕೇಳಬೇಕು ಅವ್ರ ಹತ್ರ. ಈಗ ಈ ವಾಸ್ತು ಅನ್ನೋದು ತೀರಾ ತಲೆ ಕೆಡಿಸ್ಕೋಬೇಕು ನೋಡಿದ್ರೆ ಸಾಕು. ತೀರಾಗೆ ನಿನಗೊಂದು ನಿಜ ಹೇಳ್ಬಿಡ್ಲ, ವಾಸ್ತು ಎಷ್ಟೇ ಕನ್ಸಲ್ಟೆಂಟ್ ಇದ್ರು ನಿನ್ನ ಒಳ್ಳೆತನ ಇದ್ರೆ ಮಾತ್ರ ವಾಸ್ತು ಕೂತ್ಕೊಳತ್ತೆ, ಎಷ್ಟೇ ಕನ್ಸಲ್ಟೆಂಟ್ ಇಲ್ದಿದ್ರು ನಿನ್ನ ಒಳ್ಳೆತನ ಇದ್ರೆ ಅದು ವಾಸ್ತು ಪ್ರಕಾರನೇ ಇರುತ್ತೆ. ಆದ್ರೂ ವಾಸ್ತು ಯಾಕೆ ಅಂದ್ರೆ ಬೆಳಕು ಗಾಳಿ ಐಶ್ವರ್ಯದ ಸಂಕೇತ, ಅದು ಇವೆರಡೂ ಇದ್ದಾಗ ಆರೋಗ್ಯ ಇರುತ್ತೆ, ಆರೋಗ್ಯ ಇದ್ರೆ ಐಶ್ವರ್ಯ ಬರುತ್ತೆ, ಐಶ್ವರ್ಯ ಬಂದವನಿಗೆ ತೃಪ್ತಿ ಇರುತ್ತೆ, ದಾನ ಧರ್ಮಗಳಾಗತ್ತೆ, ಮತ್ತಷ್ಟು ಬೆಳೀತಾ ಹೋಗುತ್ತೆ. ಒಳ್ಳೆತನ ಬೆಳೆಸ್ತಾನೆ ಹೋಗುತ್ತೆ, ಕೆಟ್ಟತನ ಇಳಿಸ್ತಾನೆ ಹೋಗುತ್ತೆ. ವಾಸ್ತು ಅನ್ನೋದು ಪರಿಜ್ಞಾನ, ಎಲ್ಲರೂ ಬೆಳೆಸ್ಕೋಬೇಕು ಅದನ್ನ, ಸ್ವಂತ ಕಲ್ತ್ಕೋಬೇಕು ಅದು. ಅದು ತಾತಂದ್ರು ಮೊಮ್ಮಕ್ಕಳಿಗೆ ಹೇಳ್ಕೊಡುವಂತಹ ವಿದ್ಯೆ ಅದು. ದುರಹಂಕಾರದಿಂದ ಬೆಳಕು ಇಲ್ದಿದ್ರು ಪರ ಇಲ್ಲ, ನನ್ನ ಆಲಯ ಜಾಸ್ತಿ ಆಗ್ಬೇಕು, ನನ್ನ ಗೂಡು ದೊಡ್ಡದಾಗಬೇಕು, ಬಯಲು ಕಡಿಮೆ ಆಗ್ಬೇಕು ಅನ್ಕೊಳ್ಳೋದು ಮೂರ್ಖತನ. ರೇಷ್ಮೆ ಹುಳಕ್ಕೆ ತನಗೆ ಶರೀರಕ್ಕೆ 4 times ಗೂಡು ಕಟ್ಕೊಳ್ಳೋ ಶಕ್ತಿ ಇರುತ್ತೆ, ಆದ್ರೂ ತನ್ನ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟೇ ಗೂಡು ಕಟ್ಕೊಳತ್ತೆ ರೇಷ್ಮೆ ಹುಳ. ನೋಡಿದ್ಯಾ? ಅದಕ್ಕೆ ಯಾವ ಸೈಟ್ ತಗೋಬೇಕೋ ಸೈಟೇ ತಗೋಬೇಕಾಗಿಲ್ಲ, ಬೇಕಾದಷ್ಟು ದೊಡ್ಡದು ಗೂಡು ಕಟ್ಬೋದಲ್ಲ, ಒಳಗಡೆ ಕಿಚನ್ ಬಾತ್ರೂಮ್ ಎಲ್ಲ ಮಾಡ್ಕೋಬಹುದು. ಇಲ್ಲ, ಅದು ಎಷ್ಟು ಬೇಕೋ, ಎಲ್ಲಾ ರೇಷ್ಮೆ ಹುಳಗಳು ಒಂದೇ ಸೈಜ್ ಮಾಡ್ಕೊಳತ್ತೆ ಮನೆ. ನಾವ್ ಹಂಗಿಲ್ಲ ನೋಡು, ನಾವೇನ್ ಮಾಡ್ತೀವಿ, ಕಾಂಪೌಂಡ್ ವರ್ಗೂ ಗೋಡೆ ಬೇಕಾದ್ರೆ ಹಾಕ್ಬಿಡ್ತೀವಿ, ಗೌರ್ಮೆಂಟ್ ಮಿತಿ ಮಿತಿಗಳನ್ನ ಮಾಡದೇ ಇದ್ರೆ. ಕಿಟಕಿನೂ ಬೇಡ, ಪಕ್ಕದ ಮನೆ ಗೋಡೆಗೆ ಗೋಡೆ ಅಟ್ಯಾಚ್ ಮಾಡ್ಬಿಡ್ತೀವಿ ಬೇಕಾದ್ರೆ. ಕಿಟಕಿ ಬೇಕಾಗಿಲ್ಲ, ನಮಗ್ ಗೊತ್ತೇ ಇಲ್ಲ ಬೆಳಕು ಬೇಕು ಗಾಳಿ ಬೇಕು ಅಂತ. ವಾಸ್ತು ಅನ್ನೋದು ಒಂದು ನಿಯಮ, ಮನೆ ಹೆಂಗ್ ಕಟ್ಟಬೇಕು ಅನ್ನೋದು ಕಟ್ಟೋಕ್ ಬರದೇ ಇರೋರ್ಗೆ ಕಟ್ಟೋಕ್ ಬರೋರು ಹೇಳ್ಕೊಡೋ ನಿಯಮ ಅದು. ಗಿಜಗನ ಪಕ್ಷಿ ತನ್ನ ಮರಿ ಪಕ್ಷಿಗಳಿಗೆ ಹೇಳ್ಕೊಡತ್ತೆ ಗೂಡು ಕಟ್ಟೋದು ಹೆಂಗೆ ಅಂತ, ಅದು ವಾಸ್ತು. ಗಿಜಗನ ಪಕ್ಷಿ ತಾನು ಹೋಗೋದಕ್ಕೊಂದು ಎಂಟ್ರೆನ್ಸ್, ಬೇರೆ ಹಾವು ಹುಳ ಬಂದ್ರೆ ಮರಿಗಳು ಸಿಗಬಾರ್ದು ಅನ್ನೋದಕ್ಕೆ ಒಂದು ಡಮ್ಮಿ ಎಂಟ್ರೆನ್ಸ್ ಮಾಡ್ಕೊಂಡಿರುತ್ತೆ, ಅದನ್ನ ನೋಡಿ ಕೋಟೆ ಕೊತ್ತಲಗಳು ಕಟ್ಟೋದು ಕಲ್ತ್ಕೊಂಡ್ರು. ಇದು ವಾಸ್ತು ಪ್ರಕೃತಿಯಿಂದ ಕಲ್ತು ಬಂದದ್ದು ವಿದ್ಯೆ ಇದು. ಪ್ರಕೃತಿಯ ಒಡನಾಡಿಕೊಂಡು ಮರ ಗಿಡ ಇದ್ರೆ ಅದಕ್ಕೆ ತೊಂದರೆ ಮಾಡದೆ ನಮ್ಮ ಮನೇನ ಕಟ್ಟಬೇಕು ಅಂತ. ಯಾರೋ ಒಬ್ಬ ಅವನು ಮರಗಳು ಕಡಿದು ಮನೆ ಕಟ್ಟದ, ಅವಾಗ್ಲೇ 1994 ಅಲ್ಲಿ ಕೋಟ್ಯಾಂತರ ರೂಪಾಯಿ ಮನೆ ಅದು. ಮನೆ ಬಂದ ಬಂಧುಗಳನ್ನೆಲ್ಲ ರೇಗಿಸ್ದ, ಏಯ್ ನಿಮ್ ಯೋಗ್ಯತೆ ಇದ್ರೆ ಇಂತ ಮನೆ ಕಟ್ಟರು ಅಂದ.
ಅದ್ರಲ್ಲಿ ಸ್ವಂತ ತಂಗಿಯನ್ನು ರೇಗಿಸ್ದ. ತಂಗಿ ನಮ್ಮ ಮನೆಗೆ ಬಂದ್ರು, ನಾನು ಅಣ್ಣನ ತರ ಒಂದು ಮನೆ ಕಟ್ಟಿ ತೋರಿಸ್ಬೇಕು, ಚಾಲೆಂಜ್ ಆಗೋಗಿದೆ, ದೇವ್ರು ಒಳ್ಳೇದ್ ಮಾಡ್ಬೇಕು ಹಂಗೆ ಹಿಂಗೆ ಅಂದ್ರು, ನೀವೇ ನನಗೆ ಹೇಳ್ಕೊಡ್ಬೇಕು ಅಂದ್ರು. ಅಣ್ಣ ಆ ಮನೆ ಮರಗಳ ಕಡಿದು ಕಟ್ಟಿದ್ದ ಮನೆಯ ಕಾಲಿಟ್ಟಿದ್ದೆ ತಡ, ಅವನಿಗೆ ಅನಾರೋಗ್ಯ, ಐಶ್ವರ್ಯ ನಾಶ, ಷೇರ್ ಮಾರ್ಕೆಟ್ ಬಿದ್ದು ಎಲ್ಲ ಕಳ್ಕೊಂಡ. ತಂಗಿ ಮತ್ತೆ ಮನೆ ಕಟ್ಟಿದ್ಲು, ಮನೆ ಸೈಟ್ ಅಲ್ಲಿ ಎರಡು ಮರ ಇತ್ತು. ನಾನು ಆ ಮರ ಕಡಿಬೇಡಮ್ಮ ಅಣ್ಣನ ತರ ತಪ್ಪ ಮಾಡ್ಬೇಡ ಅಂತ ಹೇಳಿದೆ. ಆಯ್ತು ನೀವ್ ಹೆಂಗ್ ಹೇಳಿದ್ರೆ ಹಂಗೆ ಅಂದ. ಮರ ಸೆಂಟರ್ ಅಲ್ಲಿ ಆರ್ಕಿಟೆಕ್ಟ್ ಜಗಳ ಆಡ್ದ, ಅವನ 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 ಯಾರೋ ಹೇಳ್ತಾರೆ ನೀವು ಕೇಳ್ತೀರಿ, ತೆಂಗಿನ ಮರ ನೀವು ಅವನ ಮಾತು ಕೇಳ್ಬೇಡಿ, ನೀವು ಮರ ತೆಗಿಸಿ ನಾನ್ ಪರ್ಮಿಷನ್ ತಗೊಂಡ್ಬರ್ತೀನಿ ಅಂದ. ಅವ್ರು ಲೇ ನಿನ್ನ ಚೇಂಜ್ ಮಾಡ್ಬಿಡ್ತೀವಿ ಅವ್ರನ್ನೇ ಅನ್ಬೇಡ ಅಂತ ಹೇಳಿ ಅವನು ಕಡೆಗೆ ತಪ್ಪಾಯ್ತು ಅಂತ ಕೇಳ್ದ. ಆ ಮರನ ಉಳಿಸ್ಕೊಂಡು ಮನೆ ಕಟ್ಟಿದ್ವಿ. ಈವತ್ತಿಗೂ ಕುಬೇರರಾಗಿದ್ದಾರೆ ಅವರು. ಅವ್ರ ಮನೆ ದೇವ್ರ ಮನೆಯಲ್ಲಿ ದೇವ್ರಿಗೆ ಅಭಿಷೇಕ ಮಾಡಿರೋ ನೀರು ಆ ಮರದ ಬುಡಕ್ಕೆ ಹೋಗುತ್ತೆ. ಹಂಗೆ ಮನೆ ಮಧ್ಯ ಮರ, ಅದಕ್ಕೆ ಆ ಸಾಕಷ್ಟು ಅಗಲ ತೂತುಗಳು, ಮಳೆ ನೀರು ಆ ತೂತಲ್ಲಿ ಮನೆಗೆ ಬರುತ್ತೆ, ಆದ್ರೂ ಸಹಿಸ್ಕೊಂಡ್ರು. ಇವನ್ನೆಲ್ಲ ನೋಡಿ ಕಲಿಬೇಕು. ಮರ ಮರದ ಮೇಲೆ ಹಕ್ಕಿಗಳು ಗೂಡು ಕಟ್ಟತ್ತೆ ಅಂದ್ರೆ ಮರನ ಹಾಳು ಮಾಡಿದ್ರೆ ಬದುಕು ಕಷ್ಟ ಆಗುತ್ತೆ. ಯಾಕಂದ್ರೆ ಹಕ್ಕಿಗಳಿಗೆ ಗೊತ್ತು ಮರದಲ್ಲಿ ಆಕ್ಸಿಜನ್ ಸಿಗ್ತಾ ಇದೆ. ನಾವು ಮನೆಯಲ್ಲಿ ಆಕ್ಸಿಜನ್ ದಿನ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೂಡ ಮರನ ಕಡಿದು ಮನೆ ಕಟ್ತೀವಿ. ಮನೆ ಜಾಸ್ತಿನ ಮನೆ ಉಸಿರು ಜಾಸ್ತಿನ ಹೇಳು. ಏ ಉಸಿರು ಮನೆ ಕಿತ್ಕೋತೀನಿ, ಉಸಿರು ಕಿತ್ಕೋತೀನಿ, ಯಾವ್ದು ಕಿತ್ಕೊಳ್ಳಿ ಹೇಳೋ? ಎರಡರಲ್ಲೊಂದು ಕಿತ್ಕೋತೀನಿ. ಅದಕ್ಕೆ ಅಂತ ಉಸಿರು ಕಿತ್ಕೊಂಡು ಮನೆ ಕಟ್ತಾ ಇದಾರೆ ಇವರು, ಮೂರ್ಖರು. ಆದ್ರಿಂದ ಇವೆಲ್ಲ ಕಲಿಯೋ ವಿದ್ಯೆಗಳು. ಓಕೆ ಕಣ, ಇನ್ನೊಂದು ಪ್ರಶ್ನೆ ಇದೆ, ದಯವಿಟ್ಟು ನಿಮ್ಗೆ ಫೋಟೋನ ಕಳಿಸಿದೀನಿ. ಈ ಮರಕ್ಕೆ ಹೆಸರು ಆಲ್ರಾಸರ ಅಂತಾನೆ ಹೆಸರಿಸ್ಬಿಡ್ತೀನಿ. ಈ ಮರ ನಿಮ್ಮ ಆಶೀರ್ವಾದದಿಂದ ಅನುಗ್ರಹದಿಂದ ಇಲ್ಲೇ ಇರುತ್ತೆ. ನಾನ್ ನನ್ನ ಪ್ಲಾನೆ ಚೇಂಜ್ ಮಾಡ್ಕೋತೀನಿ, ನನ್ನ ಕಾರ್ ಇಲ್ಲೇ ಇದ್ರೂ ಬರೋಲ್ಲ, ಅವ್ರ ಹತ್ರ ಮರ ಮಾತ್ರ ಉಳಿಸ್ಕೋತೀನಿ. ಇದು ನಾನು ನಿಮ್ಗೆ ಕೊಡ್ತಾ ಇರೋ ಆಶೀರ್ವಾದನೆ. ನಿಮ್ದು ಫೋಟೋ ಆಗಂಗೆ ನಿಮ್ದು ಫೋಟೋ ಹಾಕಿ ಅವ್ರ ಹತ್ರ. ನಿಮ್ಗೆ ವಿಡಿಯೋನು ಕಳಿಸ್ತೀನಿ ಆ ಮರ ಎಲ್ಲಿದೆ ಅಂತ. ಇದಕ್ಕೆ ಅಹೋರಾತ್ರ ಅಂತಾನೆ ಮರಕ್ಕೆ ಹೆಸರಿಸ್ಬಿಡ್ತೀನಿ. ಇನ್ನೊಂದೇ ಒಂದು ಪ್ರಶ್ನೆ ಇದೆ ನನಗೆ, ತುಂಬಾ ನಿಮ್ಮನ್ನ ನಿಮ್ಮಿಂದ ಹಳೆದೆಲ್ಲ ಫಾಲೋ ಮಾಡಿ ಕಾಡ್ತಾ ಇರೋದು. ಶ್ರವಣ ಕುಮಾರ ಅಂತ ರಾಮಾಯಣದಲ್ಲಿ ತಾವು 2-3 ಸಲ ಹೇಳಿದೀರಾ, ಅವ್ರ ತಂದೆ ತಾಯಿಗೋಸ್ಕರ ಅವ್ನು ಮಾಡಿ ತ್ಯಾಗ. ನಾವು ಈ ಶ್ರವಣ ಕುಮಾರನ್ಗೆ ಅಂದ್ರೆ ತಂದೆ ತಾಯಿಗೆ ಮಾಡ್ಬೇಕಾಗಿರೋ ಕರ್ತವ್ಯ, ಅದು ಇವಾಗಿನ ಕಾಲದಲ್ಲಿ ಅದೊಂಥರ ಪ್ರಿವಿಲೇಜ್ ತರ ಆಗಿದೆ. ಅವ್ನ ತಂದೆ ನೋಡ್ಕೋತಾನೆ, ಅವ್ರ ತಾಯಿನ ನೋಡ್ಕೋತಾನೆ ಅಂತ. ಹಾಗಾಗಿ ಈ ಶ್ರವಣ ಕುಮಾರಂಗೆ ಎಲ್ಲೂ ದೇವಸ್ಥಾನ ಇವಾಗ ಅವ್ರ ಹತ್ರ, ಈಗ ಎಲ್ಲೂ ಪ್ರಪಂಚದಲ್ಲಿ ಶ್ರವಣ ಕುಮಾರಂಗ್ ದೇವಸ್ಥಾನನೇ ಇಲ್ಲ. ನಾವು ಅವನಿಗೆ ಒಂದು ರೆಕಗ್ನೈಸ್ ಮಾಡಕ್ಕೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೋದ್ರಿಂದ ಎಲ್ಲಾರು ಇದೆಯಾ ಅವನಿಗೆ ದೇವಸ್ಥಾನ ತಮ್ಮ ಹತ್ರ ಕೇಳಬೇಕಾಗಿತ್ತು. ಯಾಕೆಂದ್ರೆ ನೀವು ಈ ಒಂದು ಲೈವ್ ಎನ್ಸೈಕ್ಲೋಪೀಡಿಯಾ, ಇನ್ ಯಾರಿಂದಾನು ನಮ್ಗೆ ಉತ್ತರ ಸಿಗಲ್ಲ ಅನ್ಕೊಂಡಿದೀನಿ. ದಯವಿಟ್ಟು ಇದೊಂದನ್ನ ನಮಗೆ ಹೇಳ್ಕೊಡ್ಬೇಕು. ಶ್ರವಣ್ ಕುಮಾರ್ನಿಗೆ ಎಲ್ಲೂ ದೇವಸ್ಥಾನ ಇಲ್ಲ, ಆದ್ರೆ ನಿಮ್ಮಂತವ್ರ ಯಾರಾದ್ರೂ ಮುಂದೆ ಕಟ್ಲಬಹುದು, ಹೇಳಕ್ಕಾಗಲ್ಲ. ಪ್ರಪಂಚದಲ್ಲಿ ರೆಕಗ್ನೈಸ್ ಆಗಿರೋದು ಎಲ್ಲೂ ಇಲ್ಲ. ಓಕೆ. ಅಥವಾ ಅವರೀಗ ಮುಂದಿನ ಜನ್ಮದಲ್ಲಿ ಏನ್ ಆಗಿದ್ರು ಅಷ್ಟೇ ಮುಗಿದೋಯ್ತು ಅವ್ರ ಜನ್ಮ ಶ್ರವಣ್ ಕುಮಾರ್. ಆಕ್ಚುಲಿ ಶ್ರವಣ ಕುಮಾರ ಅಂತ ಅವರು ಇವತ್ತಿಗೂ ಇದ್ದಾರೆ. ಮೊನ್ನೆ ಮೈಸೂರಲ್ಲಿ ಒಬ್ಬ ಮನುಷ್ಯ ಸ್ಕೂಟ್ರಲ್ಲಿ ಅವ್ರ ತಾಯಿಗೆ ವಿಶ್ವ ಪರ್ಯಟನ ಮಾಡಿದ್ರ. ಶ್ರವಣ್ ಕುಮಾರ ಅಂತವ್ರು ಇದಾರೆ ಅನ್ನೋದಕ್ಕೆ ನಾವು ಮಾಲ್ಯವಂತ ಪರ್ವತಕ್ಕೆ ಹೋಗಿದ್ವಿ ಹಂಪಿಲಿ, ಒಂದು ರಾತ್ರಿ ಹಾಲ್ಟ್ ಮಾಡಿದ್ವಿ. ಆವತ್ತು ಒಬ್ಬ ಮನುಷ್ಯ ತಂದೆ ತಾಯಿ ಇಬ್ಬರನ್ನ ಶ್ರವಣ್ ಕುಮಾರ್ ತರನೇ ಹೊತ್ಕೊಂಡು ಬಂದಿದ್ದ ಆ ದೇವಸ್ಥಾನಕ್ಕೆ. ನಾವು ಒಬ್ರೇ ಬೆಟ್ಟ ಹತ್ತೋದು ಕಷ್ಟ ಆಯ್ತಲ್ಲಿ, ಆದ್ರೆ ಅವನ ಒಬ್ಬನೇ ಎತ್ಕೊಂಡು ಬಂದ ಅವ್ರನ್ನ. ಅವಾಗ ಅನ್ನಿಸ್ತು ನನಗೆ ಶ್ರವಣ್ ಕುಮಾರನ ಇವರೆಲ್ಲ ಜೀವಂತ ಇಟ್ಕೊಂಡಿದ್ದಾರೆ ಅಂತ. ಅವನು ತಂದೆನೊಂದ್ ತಟ್ಟಿಲಿ ತಾಯಿನೊಂದ್ ತಟ್ಟಿಲಿ ಹಾಕೊಂಡು ಹೆಗಲ್ ಮೇಲೆ ಅದು ಆ ಕಟ್ಟಿಗೆ ಇಟ್ಕೊಂಡು ಬಂದಿದ್ದ ಅವನು. ಅದು ಆ ದೇವಸ್ಥಾನ ಕರ್ನಾಟಕದಲ್ಲಿ ಇರೋರೇ ಗುರುತಿಸಿಲ್ಲ, ಲಕ್ಷ್ಮೀ ದೇವಸ್ಥಾನ ರಾಮ ಇದ್ದ ಜಾಗ ಅದು. ಅವನ್ ಬಂದಿದ್ದ ಅಲ್ಲಿ ಉತ್ತರ ಭಾರತದಿಂದ ಬಂದಿದ್ದ ಅಂತ ಅವ್ರು ಇದಾರೆ. ಅದೊಂದು ಸ್ಫೂರ್ತಿ ಆಗುತ್ತೆ ನಮ್ಗೆ ನೋಡ್ಕೊಳ್ಳಿಕ್ಕೆ. ಅವರ ಹತ್ರ ನಾನು ಈ ಮರದ ವಿಡಿಯೋ ಕಳಿಸ್ತೀನಿ. ಈ ಮರದ ಹೆಸರು ಇನ್ಮೇಲೆ ಅವರ ಹತ್ರ ಅಂತ ಹೆಸರಿಟ್ಬಿಡ್ತೀನಿ. ಇಲ್ಲೇ ಅವರ ಹತ್ರ ನನ್ನ ಹೆಸರು ಅಲ್ವೋ ಅದು. ಅದೊಂದು ಅದೊಂದು ಜ್ಯೋತಿಷ್ಯದ ಒಂದು ಯೂನಿಟ್, ಇಡು ಪರವಾಗಿಲ್ಲ. ಯಾಕಂದ್ರೆ ಇದು ನಿಮ್ಮ ಹೆಸರಲ್ಲಿ ನಾನು ಇದ್ರ ಪ್ರಕಾರ ಬದುಕಬೇಕು. ಮರಕ್ಕೋಸ್ಕರ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಮರ ತೆಗೆದಿಲ್ಲ ಅನ್ನೋದೊಂದು ಅಟ್ಲೀಸ್ಟ್ ನಿಮ್ಮಿಂದ ನನಗೆ ಅಷ್ಟು ಜ್ಞಾನ ಬಂತಲ್ಲ,
ಅದಕ್ಕೆ ನಾನು ನಿಮಗೆ ಚಿರಧ್ವನಿ ಅವರ ಹತ್ರ ಹಾಕಿದ್ದಕ್ಕೆ ನಾನು ಆ ಹೆಸರು ಇಟ್ಕೊಂಡಿದ್ದೀನಿ. ಓಕೆ ಬಂಗಾರ, ನಮಸ್ಕಾರ.